ಆಯಿಲ್ ಹೆರಿಟೇಜ್, ಹೆರಿಟೇಜ್ ಇಸ್ ಎ ಬ್ರ್ಯಾಂಡ್. ಗೆಳೆಯರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಗೆಳೆಯರ, ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಮಾತನ್ನ ನೀವು ಕೇಳಿರಬಹುದು, ಆದರೆ ನಿಜವಾಗ್ಲೂ ಬೆಳಿಬೇಕಾಗಿರೋದು ಯಾರು ಗೊತ್ತಾ? ಗೆಲುವಿಗಾಗಿ ಅಪಹಪಿಸೋನು, ಗೆಲುವಿಗಾಗಿ ಹಲವು ರಾತ್ರಿಗಳ ನಿದ್ದೆ ಸುಟ್ಟವನು, ಕನಸುಗಳ ಹಿಂದೆ ಬಿದ್ದವನು, ಕನಸು ಕಾಣೋನು ನಿಜವಾಗ್ಲೂ ಬೆಳಿಬೇಕಲ್ವ? ಯಶಸ್ಸು ಅನ್ನೋದು ನೀನು ಬಡವ, ನೀನು ಶ್ರೀಮಂತ, ನೀನು ಆರ್ಥಿಕವಾಗಿ ಹಿಂದುಳಿದ್ಬಿಟ್ಟಿದ್ದೀಯಾ, ನೀನು ವಿಶೇಷ ಚೇತನ ಅನ್ನೋದನ್ನೆಲ್ಲ ನೋಡ್ತಾ ನೋಡಿ ಅಂಥವ್ರಿಗೆ ಯಶಸ್ಸು ಅನ್ನೋದು, ಗೆಲುವು ಅನ್ನೋದು ಬರೆದು ಬಿಡ್ತಾ ಇಲ್ಲ ಅಲ್ವಾ ಗೆಳೆಯರೆ? ಬೆಳೆಯೋದಕ್ಕೆ ಬೇಕಾಗಿರೋದು ನಂಬಿಕೆ ಮತ್ತು ಸತತ ಪ್ರಯತ್ನ. ಸೋಲುಗಳ ಭಾರವನ್ನು ತಡೆಯೋ ಶಕ್ತಿ ಮತ್ತು ಪ್ರತಿ ಸಲ ಬಿದ್ದಾಗಲೂ ಎಷ್ಟರ ಮಟ್ಟಿಗೆ ನೀನು ಎದ್ದು ನಿಲ್ಬಲ್ಲೆ ಅನ್ನೋದು ಬೆಳವಣಿಗೆಯನ್ನು ನಿರ್ಧರಿಸುತ್ತಲ್ವಾ? ಗೆಲುವಿನಡೆಗೆ ನಿಮ್ಮ ಪಯಣ ಸದಾ ನಿಲ್ಲದೆ ಮುಂದುವರಿತಾ ಇರಲಿ. ಅಂತಹ ಗೆಲುವುಗಳನ್ನು ನೀವು ತುಂಬ ತುಂಬ ಪಡೆದುಕೊಳ್ಳಿ. ಗೆಲುವಿನ ಹಾದಿಯಲ್ಲಿ ಕಷ್ಟಗಳು ಎದುರಾಗೋದು ಸಹಜ. ಅಂತಹ ಕಷ್ಟಗಳನ್ನು ಮೆಟ್ಟಿ ನಿಂತು ಅವುಗಳನ್ನು ಎದುರಿಸುವ ಎದೆಗಾರಿಕೆಯನ್ನು ನೀವು ಸಹ ಬೆಳೆಸ್ಕೊಳ್ಳಿ ಅಂತೇಳಿ ಹೇಳ್ತಾ ಗೆಳೆಯರ, ಮೈಸೂರಿನ ಮಣಿಪಾಲ್ ಹಾಸ್ಪಿಟಲ್ ಮತ್ತು ನಾರಾಯಣ ಹೃದಯಾಲಯ ಮತ್ತು ಬೆಂಗಳೂರಿನ ಹೈವೇ ಏನಿದೆ ಇದಕ್ಕೆ ತೀರಾ ಸಮೀಪದಲ್ಲಿರುವಂತಹ ಒಂದು ಲೇಔಟಿನ ಬಗೆಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಆ ಲೇಔಟ್ ಇದೇ ನೋಡಿ, ರಾಯಲ್ ಹೆರಿಟೇಜ್ ಅನ್ನೋ ಲೇಔಟ್ ಇದು. ಈ ಲೇಔಟ್ ಒಟ್ಟು 6 ಎಕರೆ 37 ಕುಂಟೆಯಲ್ಲಿ ನಿರ್ಮಾಣವಾಗಿರುವಂತಹ ಲೇಔಟ್ ಇದು ಗೆಳೆಯರ. ಇಲ್ಲಿ ಒಟ್ಟು 116 ಸೈಟ್ಸ್ಗಳಿದ್ದಾವೆ ಈ ಲೇಔಟಲ್ಲಿ. ನೋಡ್ತಾ ಇದ್ರೆ ಹಳೆ ಕೆಸರೆ ಏನಿದೆ, ಹಳೆ ಕೆಸರೆಗೆ ಅಟ್ಯಾಚ್ ಆಗಿ ಇರುವಂತಹ ಲೇಔಟ್ ಇದು. ಸಿಟಿ ಬಸ್ ಸ್ಟಾಪ್ ಏನಿದೆ ಹಳೆ ಕೆಸರೆ ಮತ್ತು ಕಾಮನಕೆರೆ ಹುಂಡಿಯ ಭಾಗದಲ್ಲಿ ಹೋಗುವಂತಹ ಸಿಟಿ ಬಸ್ ಸ್ಟಾಪಿಗೆ ತೀರಾ ಸಮೀಪದಲ್ಲಿರುವಂತಹ ಲೇಔಟ್ ಇದು ಗೆಳೆಯರ. ಇನ್ನು ಈ ಲೇಔಟ್ BMICAP ಅಪ್ರೂವ್ಡ್ ಆದಂತಹ ಲೇಔಟ್. BMICAP ಅಂದರೆ ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಅಂತೇಳಿ ಇವರಿಂದ ಅನುಮೋದನೆ ಪಡೆದುಕೊಂಡಂತಹ ಲೇಔಟ್ ಇದು. ಹಾಗಾದರೆ ಇದರ ಖಾತಾ ಬಂದು ಯಾವುದು ಬರುತ್ತೆ ಅಂದರೆ ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿಯ ಖಾತವನ್ನು ಹೊಂದಿರುವಂತಹ ಲೇಔಟ್ ಇದು. ಇಲ್ಲಿ 30-40 ಈಸ್ಟ್ ಆ್ಯಂಡ್ ವೆಸ್ಟ್ ಫೇಸಿನ ಸೈಟ್ಗಳು, ಕಾರ್ನರ್ ಸೈಟ್ಗಳು ಸಹ ದೊರಕ್ತವೆ ಗೆಳೆಯರ. ನಿಮಗೆ ಝೂಮ್ ಮಾಡಿ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ವರ್ಣ ಕೆನಾಲ್ ಏನಿದೆ ಅದಕ್ಕೆ ತೀರಾ ಸಮೀಪದಲ್ಲಿರುವಂಥದ್ದು, ಅಂದರೆ ರಿಂಗ್ ರೋಡ್ಗೆ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಲೇಔಟ್ ಇದು. ಇನ್ನು ಡಿಸ್ಟೆನ್ಸ್ ನೋಡೋದಾದರೆ ಮೈಸೂರು ಸಿಟಿಯಿಂದ 8 ಕಿಲೋಮೀಟರ್ ಇದೆ, ರಿಂಗ್ ರೋಡಿಂದ 1 ಕಿಲೋಮೀಟರ್ ಇದೆ, ಮಣಿಪಾಲ್ ಹಾಸ್ಪಿಟ್ಲಿಂದ 1.5 ಕಿಲೋಮೀಟರ್ ಇದೆ, ನಾರಾಯಣ ಹಾಸ್ಪಿಟಲ್ಗೆ ಸಹ, ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಏನಿದೆ ಅದಕ್ಕೂ ಸಹ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಲೇಔಟ್ ಇದು. ಇದರ ಬೆಲೆ 43 ಲಕ್ಷದಿಂದ ಶುರುವಾಗ್ತದೆ. ಒಂದು ಸುಂದರವಾದಂತಹ ಪಾರ್ಕನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸಿಟಿಗೆ ಸಾಕಷ್ಟು ಹತ್ತಿರದಲ್ಲಿದೆ. ಯಾರೆಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ಪ್ರಾಪರ್ಟಿಯನ್ನು ನೋಡ್ತಾ ಇದ್ರಿ ಅಥವಾ ಮನೆ ಕಟ್ಕೊಳ್ಳೋದಿಕ್ಕೆ ಅಂತೇಳಿ ಪ್ರಾಪರ್ಟಿಯನ್ನು ನೋಡ್ತಾ ಇದ್ರಿ ಅಂಥವ್ರಿಗೆ ಸೂಕ್ತವಾದಂತಹ ಜಾಗ. UG ಎಲೆಕ್ಟ್ರಿಕಲ್ ಸಿಸ್ಟಮ್ ಹೊಂದಿದೆ, ಕ್ಲೋಸ್ಡ್ ಡ್ರೈನೇಜ್ ಸಿಸ್ಟಮನ್ನು ಹೊಂದಿದೆ, ಟಾರ್ ರೋಡನ್ನು ಹಾಕಲಾಗ್ತದೆ. ಒಂದು ಒಳ್ಳೆ ಶ್ರದ್ಧೆಯಿಂದ ತುಂಬ ಆಸಕ್ತಿ ವಹಿಸಿ ಮಾಡ್ತಾ ಇರುವಂತಹ ಲೇಔಟ್ ಇದು ಗೆಳೆಯರೆ. ಇಂಥ ಲೇಔಟಲ್ಲಿ ನೀವೊಂದು ಸೈಟನ್ನು ನಿಮ್ಮದಾಗಿಸ್ಕೊಳ್ಬೇಕು ಅಂದರೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಈ ವಿಷಯವನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚ್ಕೊಳ್ಳಿ ಮತ್ತು ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.